ಅಷ್ಟಕ್ಕೂ ಅಗಸ್ತ್ಯ ಈ ರೀತಿ ಮಾಡುತ್ತಾನೆ ಅಂತ ಅಲ್ಲಿದ್ದ ಜನರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಹೌದು, ನಿಜಕ್ಕೂ ಇದೀಗ ಇಂಚರ ಕುತ್ತಿಗೆಗೆ ತಾಳಿ ಕಟ್ಟೇ ಬಿಟ್ಟಿದ್ದಾನೆ ಅಗಸ್ತ್ಯ. ಅದು ಹೇಗೆ ತಾಳಿ ಕಟ್ಟಿದ, ಅಲ್ಲಿ ನಡೆದಿದ್ದೇನು, ಸಂಪೂರ್ಣವಾದ ಮಾಹಿತಿಯನ್ನ ಒಂದು ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ. ಅದಕ್ಕೂ ಮುನ್ನ ಕನ್ನಡ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೂ ಕೂಡ ಈ ಧಾರಾವಾಹಿ ಇಷ್ಟವಾಗಿದ್ದಲ್ಲಿ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ. ಹೌದು, ಅದ್ಭುತವಾಗಿ ಧಾರಾವಾಹಿ ಸಂಚಿಕೆ ಪ್ರಸಾರವಾಗ್ತಾ ಇದೆ. ಇಂಚರ ಯಾರಿಗೆ ಸಿಗ್ತಾಳೆ, ಅಗಸ್ತ್ಯಗ ಅಥವಾ ರಿಷಭ್ಗ ಅಂತ ಇಷ್ಟು ದಿನ ಅಭಿಮಾನಿಗಳು ಸಹ ಕುತೂಹಲದಿಂದ ನೋಡ್ತಿದ್ರು. ಇದೆಲ್ಲದಕ್ಕೆ ಈಗ ಉತ್ತರ ಸಿಕ್ಕಿದೆ. ಗರ್ಲ್ ಫ್ರೆಂಡ್ಗೆ ಇದೀಗ ತಾಳಿಯನ್ನ ಕಟ್ಟೆ ಬಿಟ್ಟಿದ್ದಾನೆ ಅಗಸ್ತ್ಯ. ಇಂಚರ ನನ್ನ ಹೆಂಡತಿಯಾಗವಳು, ಅವಳ ಜೊತೆ ಮಾತಾಡ್ಬೇಡ, ನಮ್ಮಿಬ್ಬರ ಮಧ್ಯೆ ನೀನು ಬರ್ಬೇಡ, ಈಗೆಂದೆಲ್ಲ ವಾರ್ನಿಂಗ್ ಕೊಟ್ಟಿರ್ತಾನೆ ರಿಷಭ್. ಈ ರಿಷಭ್ನ ಮದುವೆ ಆಗ್ಬೇಡ, ಸರಿ ಇಲ್ಲ, ಸರಿಯಾಗಿ ಯೋಚನೆ ಮಾಡು, ಈಗೆಂದೆಲ್ಲ ಬುದ್ಧಿ ಮಾತನ ಹೇಳಿರ್ತಾನೆ ಅಗಸ್ತ್ಯ. ಆದ್ರೂ ಕೂಡ ಇಂಚರ ಮದುವೆ ಮಂಟಪದ ಮೇಲೆ ಕೂತಿರ್ತಾಳೆ, ಪಕ್ಕದಲ್ಲಿ ರಿಷಭ್ ಕೂಡ ಕೂತಿದ್ದಾನೆ. ತಾಳಿಯನ್ನ ಎಲ್ಲರೂ ಕೂಡ ಮುಟ್ಟಿ ನಮಸ್ಕಾರ ಮಾಡಿದ್ದು ಆಗಿದೆ. ಅಗಸ್ತ್ಯ ಮದುವೆ ಮಂಟಪಕ್ಕೆ ಬಂದಿರೋದಿಲ್ಲ, ಇಂಚರ ಮದುವೆನ ನೋಡಲು ಅವನಿಗೆ ಇಷ್ಟ ಇರೋದಿಲ್ಲ. ನಂತರ ಕೊನೆ ಕ್ಷಣದಲ್ಲಿ ಮದುವೆ ಮಂಟಪದ ಒಳಗಡೆ ಎಂಟ್ರಿ ಕೊಡ್ತಾನೆ. ಆ ಸಮಯದಲ್ಲಿ ರಿಷಭ್ ಫ್ರೆಂಡ್ಸ್ ಬಿಡೋದಿಲ್ಲ, ಗೇಲಿ ಮಾಡ್ತಾರೆ. ಒಳಗಡೆ ಏನಕ್ಕೆ ಹೋಗ್ತಿದ್ಯಾ, ನಿಮ್ಮಮ್ಮ ಇದ್ದಾರಾ, ನಿಮ್ಮಮ್ಮ ಚಾಕ್ಲೇಟ್ಗಳು ಕರೀತಿದ್ದಾರಾ, ಹೀಗೆಂದು ಗೇಲಿ ಮಾಡಿದಾಗ ಅಗಸ್ತ್ಯನಿಗೆ ಸಖತ್ ಕೋಪ ಬರುತ್ತೆ. ಅಲ್ಲಿ ಫೈಟಿಂಗ್ ಕೂಡ ಆಗುತ್ತೆ. ನಂತರ ಎಲ್ಲರಿಗೂ ಕೂಡ ಒಡೆದು ಮದುವೆ ಮಂಟಪಕ್ಕೆ ಎಂಟ್ರಿ ಕೊಡ್ತಾನೆ. ಡೈರೆಕ್ಟ್ ಇದೀಗ ಮದುವೆ ಮಂಟಪದ ಹತ್ರ ಹೋಗಿ ಇಂಚರ ಹತ್ರ ಹೋಗಿ ಬಿಡ್ತಾನೆ. ರಿಷಭ್ ಇನ್ನೇನು ತಾಳಿ ಕಟ್ಟಬೇಕು ಅದನ್ನ ಇಸ್ಕೊಂಡು ಮೂರು ಗಂಟೆನ ಹಾಕ್ಬಿಡ್ತಾನೆ ಅಗಸ್ತ್ಯ. ಸಂತೋಷ್, ಇಂಚರ ಅವರ ಅಮ್ಮ ಅಲ್ಲಿದ್ದ ಜನರೆಲ್ಲ ಶಾಕ್ ಆಗಿದ್ದಾರೆ. ಹೌದು, ನಿಜಕ್ಕೂ ಇದೀಗ ಅಗಸ್ತ್ಯ ಇಂಚರಗೆ ತಾಳಿ ಕಟ್ಟೆ ಬಿಟ್ಟಿದ್ದಾನೆ. ರಿಷಭ್ಗೆ ಈಗ ಕೋಪ ಬರ್ತಾ ಇದೆ. ನಂತರ ಇಂಚರ ಅವರಮ್ಮ, ನೀನ್ ಏನ್ ಮಾಡ್ತಿದ್ಯಾ, ನಿನ್ಗೆ ತಾಳಿ ಕಟ್ಟಿದ್ಯಾ, ಈಗೆಂದು ಕಪಾಳ ಮೋಕ್ಷವನ್ನು ಕೂಡ ಮಾಡ್ತಾರೆ. ಅಲ್ಲದೆ ಸಂತೋಷ್ಗೂ ಕೂಡ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಆಗಿತ್ತು, ಅದು ಇದೀಗ ನೆರವೇರಿದೆ ಅಂತ ಹೇಳ್ಬೋದು. ಅಭಿಮಾನಿಗಳು ಕೂಡ ಸಖತ್ ಖುಷಿ ಪಟ್ಟಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ರಿಷಭ್ ಒಳ್ಳೆಯವನಲ್ಲ, ನಾನು ಅವಳನ್ನ ಮನೆ ಕೇಳಿಸಿದವಳ ರೀತಿ ನೋಡ್ಕೋತೀನಿ ಅಂತ ಸಂತೋಷ್ಗೆ ಈಗಾಗಲೇ ಹೇಳಿರ್ತಾರೆ. ಹೀಗಾಗಿ ಸಂತೋಷ್ಗೂ ಕೂಡ ಈ ಮದುವೆ ಇಷ್ಟವಿರೋದಿಲ್ಲ. ಅಗಸ್ತ್ಯನ ಮೇಲೆ ಸೇಡು ತೀರಿಸಿಕೊಳ್ಳುವ ಕಾರಣ ರಿಷಭ್ ಇಂಚರಳನ್ನ ಮದುವೆ ಆಗ್ತಿದ್ದ. ಆತನಿಗೆ ಏನು ಪ್ರೀತಿ ಇರಲಿಲ್ಲ. ಇದನ್ನ ನಾನು ಒಪ್ಪೋದಿಲ್ಲ, ಇಂಚರ ನನ್ನ ಹೆಂಡತಿ, ನಾನು ತಾಳಿ ಕಟ್ಟಬೇಕಿತ್ತು, ಆದ್ರೆ ಇವನು ಬಂದು ಮದ್ಯದಲ್ಲಿ ತಾಳಿ ಕಟ್ಟಿದ್ದಾನೆ, ನಾನು ಇದನ್ನು ಒಪ್ಪೋದಿಲ್ಲ, ಇವನು ಕಟ್ಟಿರುವ ತಾಳಿಯನ್ನ ಬಿಸಾಕ್ತೀನಿ, ಕಿತ್ತಾಕ್ತೀನಿ, ಹೀಗೆಂದು ಹೇಳ್ತಿದ್ದಾನೆ ರಿಷಭ್. ಹಾಗಾದ್ರೆ ನಿಜಕ್ಕೂ ತಾಳಿಯನ್ನ ಕಿತ್ತಾಕ್ತಾನ ರಿಷಭ್? ಇಂಚರಗೆ ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ, ಕಣ್ಣೀರಾಗ್ತಾ ಕೂತಿದ್ದಾಳೆ. ಈಗ ತಾಳಿ ಕಟ್ಟಿರುವ ಅಗಸ್ತ್ಯ ಏನ್ ಮಾತಾಡ್ತಾನೆ? ಅಗಸ್ತ್ಯನೇ ಇದೀಗ ಇಂಚರಾಳನ ಮನೆಗೆ ಕರ್ಕೊಂಡು ಹೋಗ್ತಾನ. ಸಂತೋಷ್ ಏನ್ ಹೇಳ್ತಾರೆ, ಮುಂದೆ ರಿಷಭ್ಗೂ ಅಗಸ್ತ್ಯನಿಗೂ ಜಗಳ ಆಗುತ್ತೆ, ಎಲ್ಲವನ್ನು ಕೂಡ ಕದ್ದು ನೋಡಬೇಕಾಗಿದೆ. ನಿಮಗೂ ಕೂಡ ಈ ಧಾರಾವಾಹಿ ಇಷ್ಟವಾಗಿದ್ದಲ್ಲಿ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.